ಹೇಗಿದ್ದಾನೆ ಕೃಷ್ಣ? ಬರೀ ಅಳು, ನಿನ್ನೆಯಿಂದ ಸ್ವಲ್ಪ ಹುಷಾರಿಲ್ಲ. ಡಾಕ್ಟರ್ ಹತ್ರ ಎಲ್ಲ ವಿಷಯನೂ ಹೇಳಿದ್ವಿ. ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ದೇವಕ್ಕೆ ಆಗಾಗ ಬಂದು ಹೋಗ್ತಾ ಇಲ್ಲಿ ಅಂತ ಹೇಳಿದ್ರು. ಯಾರಿಗೆ ಯಾರು ಅಡ್ಜಸ್ಟ್ ಆಗಬೇಕಾಗಿದೆ? ನಾನು ಮಗು ವಿಷಯ ಹೇಳ್ತಾ ಇದ್ದೀನಿ, ಎತ್ಕೋತೀರಾ? ಬೇಡ ಬಿಡಿ, ನಿಮ್ಮ ಮಗು ನಮಗೆ ಹೊಂದ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಇಶೋದಾ ಇಲ್ಲಿ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರು. ಹಾಂ, ಹೋದ್ಲು ಅವಳ ಅಕ್ಕನ ಮನೆಗೆ, ಮೈಸೂರಿಗೆ. ಮೈಸೂರಿಗ? ಇಲ್ಲೇ ಎಲ್ಲ ಹೋದ್ರು ಅಂತ ದೇವಕ್ಕೆ ಹೇಳಿದ್ಲು. ಹೌದಾ? ಯಶು ಏನು ಫೋನ್ ಮಾಡಿ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಮರ್ತಿರ್ಬೇಕು, ಅಥವಾ ದೇವಕಿನೇ ಸರಿಯಾಗಿ ಕೇಳಿಸ್ಕೊಂಡಿಲ್ವ ಏನೋ, ಅಥವಾ ಕೇಳಿಸ್ಕೊಂಡು ಮರಿಬಹುದಲ್ವ? ಅರ್ಥ ಆಗಲಿಲ್ಲ ನಿಮ್ಮ ಮಾತು. ಜಾಣ ಕಿವಿಡು ಅಂತಾರಲ್ಲ ಹಾಗೆ. ಹೋಗ್ಲಿ ಬಿಡಿ, ಇವತ್ತು ಮನೆಯಲ್ಲಿ ನೀವು ದೇವಕಿ ಇಬ್ಬರೇ ಹಾಗಾದ್ರೆ ಮಗು ಇರ್ತಲ್ವ ವಾಸು? ಮಗುಗೆ ಹುಷಾರಿಲ್ಲ ಅಂತ ನೀವೇ ಹೇಳಿದ್ರಲ್ಲ, ಔಷಧಿ ಕೊಟ್ಟರೆ ಮಲಗುತ್ತೆ. ತಲೆ ಒಳಗೆ ಬರೀ ಸಂಶಯದ ಹುಳ ಬಿಟ್ಕೊಂಡ್ರೆ ಅದೇಹವಾಗಿ ವಿಷ ಕಾರುತ್ತಂತೆ. ಎಲ್ಲ ರೋಗಗಳ ಮೂಲ ಸಂಶಯನೇ. ಎಲ್ಲ ಸಂಶಯಗಳ ಮೂಲ ಸತ್ಯ ಅಂತೆ. ಸತ್ಯ ಬೆಂಕಿ ತರ, ಸಂಶಯ ಹೊಗೆ ಇದ್ದಾಗೆ. ಬೆಂಕಿ ಇಲ್ಲದೆ ಹೊಗೆ ಇರುತ್ತಾ? ಹ್ಮ್, ಹೇಳಿರಗು. ಕಣ್ಣಾರೆ ಕಂಡ್ರು ಪರಾಂಬರಿಸಿ ನೋಡು ಅಂತಾರೆ. ಸತ್ಯನ ಕಣ್ಣಾರೆ ಕಂಡ್ರೂ ನಮ್ದೇ ಇದ್ರೆ ಮೂರ್ಖ ಅಂತಾರೆ. ಹೋಗ್ಲಿ ಬಿಡಿ, ನಾನು ಮೂರ್ಖ ಅಂತ ನೀವು ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದೀರಾ ವಾಸು. ದೇವಕಿ ವಿಚಾರದಲ್ಲಿ ನೀವು ತುಂಬಾ ಒರಟಾಗಿ ಮಾತಾಡ್ತಾ ಇದ್ದೀರ. ನೈಸ್ ಆಗಿ ಮಾತಾಡೋದಕ್ಕೆ ನೀವಿದ್ದೀರಲ್ಲ, ನಿಮ್ದೆಲ್ಲ ನೈಸು, ಮಾತು ನೈಸು, ಗಿಫ್ಟು ನೈಸು, ಒಟ್ಟಿನಲ್ಲಿ ನಿಮ್ಮ ದಾರಿನೇ ನೈಸು. ನಾವೆಲ್ಲ ಹೊರಟ್ರು ಬಿಡಿ, ಈ ಕಚ್ಚಾ ರೋಡಿದ ಹಾಗೆ ಹಳ್ಳ ಕೊಳ್ಳ ಕೊರಕಲು ಜಾಸ್ತಿ. ಹಸು, ನಿಮ್ಮ ಇಂಟರ್ವ್ಯೂ ಎಷ್ಟೊತ್ತಿಗೆ? ಹ್ಮ್, ಮಾತು ಸಾಕು ಹೊರಡಿ ಅನ್ನೋ ಸೂಚನೆ. ಹೋಗ್ಲಿ ಬಿಡಿ, ಇವತ್ತು ಮೂರು ಇಂಟರ್ವ್ಯೂ ಇದೆ, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಸೆಲೆಕ್ಟ್ ಆದ್ರೂ ಈ ದೇಶ ಬಿಟ್ಟು ಹೋಗ್ತೀನಿ. ಬೆಸ್ಟ್ ಆಫ್ ಲಕ್ ವಾಸು. ಯಾಕೆ ಈ ದೇಶ ಬಿಟ್ಟು ತಲುಪ್ತಿದ್ದೀನಿ ಅಂತನ, ಅಥವಾ ನಿಮ್ಮ ನೈಸ್ ದಾರಿಗೆ ಅಡ್ಡಿ ಇರಲ್ಲ ಅಂತ? ಚಿಚ್ಚೆ, ಏನೇ ಹೇಳಿದ್ರು ನೀವು ಅಲ್ಲಿಗೆ ಬರ್ತಿರಲ್ಲ. ಬರಲ್ಲ, ಹೋಗ್ತಾ ಇದ್ದೀನಿ. ಸರಿ ಬಿಟ್ಟು, ಹ್ಯಾವ್ ಎ ನೈಸ್ ಡೇ. ನಿನ್ನ ತಲೆ ಒಳಗೆ ಸಂಶಯದ ಗೆಡ್ಡೆ ಹೀಗೆ ಬೆಳೀತಾನೇ ಇರಲಿ. ಹಾರ್ಟ್ ಅಟ್ಯಾಕ್ಗಿಂತ ಡೇಂಜರ್ ಸ್ಲೋ ಪಾಯಿಸನ್. ನರಳಿಸಿ ನರಳಿಸಿ ನೀನು ಸಾಯಿಸುತ್ತೆ. ನರಳಿ ಸಾಯ ಮಗನೇ.